ಫ್ರೆಂಡ್ ನಮಸ್ಕಾರ, ನಾನು ಇತ್ತು ನಿಮಗೆ ಮತ್ತೊಂದು ಹೊಸ ವಿಡಿಯೋ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಮೆಥಡ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ನೀವು ಜಸ್ಟ್ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡಿಲಿ ದುಡ್ಡನ್ನ ಅರ್ನ್ ಮಾಡಬಹುದು, ಯಾವ ರೀತಿ ಅಂತ ನಮಗೆ ಹತ್ತದೆ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರಿಂದ ನಾನು ಯಾವಾಗ ಹೊಸ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲಕ್ಕಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಕಳಿಸ್ತೀನಿ, ಎಲ್ಲಕ್ಕಿಂತ ಮುಂಚೆ ನೀವು ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮೆಥಡ್ ಅನ್ನ ತಗೊಂಡ್ಬಂದಿದ್ದೀನಿ. ಇವತ್ತು ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಇಲ್ಲಿ ದುಡ್ಡನ್ನ ಅರ್ನ್ ಮಾಡುವಂತಿದ್ದೀನಿ. ಇಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್, admefast.com ಅಂತ ಒಂದು ವೆಬ್ಸೈಟ್ ಇದೆ. ಫಸ್ಟ್ ನಿಮಗೆ ವೆಬ್ಸೈಟ್ ಬಗ್ಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾರೆ ನೀವು, admefast ಇಸ್ ಅ ನೆಟ್ವರ್ಕ್ ದಟ್ ವಿಲ್ ಹೆಲ್ಪ್ ಯು ಗ್ರೋ ಯುವರ್ ಸೋಷಿಯಲ್ ಪ್ರೆಸೆನ್ಸ್ ಅಂತಿದೆ. ಇಲ್ಲೇನಪ್ಪಾ ಅಂದ್ರೆ ಫ್ರೆಂಡ್ಸ್, ನಿಮ್ದು ಸೋಷಿಯಲ್ ಅಕೌಂಟ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಿಮ್ದು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದರಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ನಿಮಗೆ ಲೈಕ್ ಸಬ್ಸ್ಕ್ರೈಬರ್ಸ್ ಮತ್ತೆ ಫಾಲೋವರ್ಸ್ ಇಲ್ಲಿಂದ ನೀವು ಜಾಸ್ತಿ ಮಾಡ್ಕೋಬಹುದು. ಸೊ ಇದು ಇವತ್ತು ನಮಗೆ ಯಾವ ರೀತಿ ನಮಗೆ ಇದು ಯೂಸ್ಫುಲ್ ಇದೆ, ಇದರಿಂದ ನಾವು ಯಾವ ರೀತಿ ಇಲ್ಲಿ ದುಡ್ಡನ್ನ ಅರ್ನ್ ಮಾಡೋದು ಅಂತ ನಿಮ್ಗೆ ಹೇಳ್ತಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮೆಥಡ್ ಇದೆ ಫ್ರೆಂಡ್ಸ್, ಪೂರ್ತಿಯಾಗಿ ನೋಡಿ. ಇವಾಗ ಫ್ರೆಂಡ್ಸ್ ಫಸ್ಟ್ ನಮ್ಗೆ ಇದರಲ್ಲಿ ಏನಪ್ಪಾ ಅಂದ್ರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಫ್ರೀ ಅಲ್ಲಿ ಇದೆ, ಇಲ್ಲಿ ನೋಡ್ತಾರೆ ನೀವು ಟ್ರೈ ಫಾರ್ ಫ್ರೀ ನಾವು ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಿಮ್ಗೆ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿದ್ದಾರೆ, ಇಲ್ಲಿ ನಿಮ್ದು ಫಸ್ಟ್ ಏನಪ್ಪಾ ಅಂದ್ರೆ ಇಮೇಲ್ ಐಡಿ ಕೊಡಿ, ಪಾಸ್ವರ್ಡ್ ಅನ್ನ ಕೊಡಿ, ಸೇಮ್ ಪಾಸ್ವರ್ಡ್ ಇನ್ನೊಮ್ಮೆ ಕೊಡಿ, ನೆಕ್ಸ್ಟ್ ಐ ಆಮ್ ನಾಟ್ ರೋಬೋಟ್ ಅಂತ ಇದೆಲ್ಲ, ಇದನ್ನ ಚೆಕ್ ಮಾಡಿ ಇಲ್ಲಿ ಸೈನ್ ಅಪ್ ಅಂತ ನಂದಿದ್ರು. ಆಲ್ರೆಡಿ ಅಕೌಂಟ್ ಇದೆ, ಹಾಗಾಗಿ ನಾನು ಇದನ್ನೆಲ್ಲ ಫಿಲ್ ಮಾಡ್ತಾ ಇಲ್ಲ. ಇವಾಗ ಡೈರೆಕ್ಟ್ ನಿಮಗೆ ಇಲ್ಲಿ ಲಾಗಿನ್ ಆಗಿ ಮುಂದೆ ಹೇಳ್ತಾ ಇದ್ದೀನಿ ಅವ್ರಿಗೆ ಇದು ವರ್ಕ್ ಮಾಡುತ್ತೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾ ಇವಾಗ ಲಾಗಿನ್ ಆಗಿದ್ದೀನಿ. ಇಲ್ಲಿ ನೋಡ್ತಿದ್ದಾರೆ ಫ್ರೆಂಡ್ಸ್, ಮೇಲ್ಗಡೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಕಾಣ್ತಿದೆ, 210 points ಇದೆ. ಇವಾಗ ಈ ಪಾಯಿಂಟ್ಸ್ ಅನ್ನ ನೀವು ಯಾವ ರೀತಿಗೆ ಮುಂದೆ ದುಡ್ಡನ್ನಾಗಿ ಕನ್ವರ್ಟ್ ಮಾಡೋದು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಮಗೆ ಇಲ್ಲಿ ಯಾವ ರೀತಿ ನೀವು ಪಾಯಿಂಟ್ಸ್ ಅನ್ನ ಇಲ್ಲಿ ಅರ್ನ್ ಮಾಡೋದು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂತಂದ್ರೆ, ಇಲ್ಲಿ ನೀವು ಎಷ್ಟು ಜಾಸ್ತಿ ಪಾಯಿಂಟ್ಸ್ ಅನ್ನ ಅರ್ನ್ ಮಾಡ್ತೀರೋ ಅಷ್ಟು ಜಾಸ್ತಿ ನಿಮ್ಗೆ ಇಲ್ಲಿ ದುಡ್ಡು ಸಿಗುತ್ತೆ. ಇಲ್ಲಿ ನೋಡ್ತಿದ್ರೆ ಇವಾಗ ನಾ ಕೆಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ಬಂದು ಇಲ್ಲಿ ನೋಡ್ತಾರೆ ನೀವು ಯೂಟ್ಯೂಬ್ ವ್ಯೂಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನಿಮಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಅಲ್ಲಿರೋ ವಿಡಿಯೋಸ್ ಅನ್ನ ನೋಡ್ಬೇಕಾಗುತ್ತೆ, ಅದರಿಂದ ನಮ್ಗೆ ಇಲ್ಲಿ ಪಾಯಿಂಟ್ ಸಿಗುತ್ತೆ. ಓಕೆ, ಮುಂದೆ ನಿಮ್ಗೆ ಹೇಳ್ತಿದ್ದೀನಿ ಈ ಪಾಯಿಂಟ್ಸ್ ಅನ್ನ ಯಾವ ರೀತಿ ಇಲ್ಲಿ ದುಡ್ಡನ್ನಾಗಿ ಕನ್ವರ್ಟ್ ಮಾಡೋದು ಅಂತ ನಿಮ್ಗೆ ಮುಂದೆ ಹೇಳ್ತಿದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಫ್ರೆಂಡ್ಸ್, ಇಲ್ಲಿ ನಿಮಗೆ 30 ಸೆಕೆಂಡ್ದೊಂದು ವಿಡಿಯೋ ಇರುತ್ತೆ. ಇಲ್ಲಿ ನೋಡ್ತಿದ್ದಾರೆ, ಇದಕ್ಕೆ 8 points ಇರುತ್ತೆ. ನೀವು ಬೇಕಾದ್ರೆ ಸ್ಕಿಪ್ ಮಾಡಬಹುದು ಫ್ರೆಂಡ್ಸ್, ನಿಮಗೆ ಜಾಸ್ತಿ ಪಾಯಿಂಟ್ ಬೇಕಾದ್ರೆ. ಇಲ್ಲಿ ನಮಗೆ ಎಕ್ಸಾಂಪಲ್ಗೋಸ್ಕರ ಇವಾಗ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ನಾ ಇದ್ರ ಮೇಲೆ ಇವಾಗ ವ್ಯೂ ವಿಡಿಯೋ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ 8 points ಅಂತಾನೆ ಇರೋದ್ರಲ್ಲಿ ನಿಮಗೆ ಜಾಸ್ತಿ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಕೆಲವೊಂದರಲ್ಲಿ 20 points ಇರುತ್ತೆ, ಕೆಲವೊಂದರಲ್ಲಿ 30 ಇರುತ್ತೆ. ಓಕೆ, ಇಲ್ಲಿ ನೋಡ್ತಿದ್ದಾರೆ ಫ್ರೆಂಡ್ಸ್, ಟೈಮ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ 8 seconds ಆಗಿದೆ, 9 seconds ಆಗಿದೆ. ಇಲ್ಲಿ ನೋಡ್ತಿದ್ರೆ 10 seconds ಆಯಿತು. ಸೊ ಈ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ 30 seconds ವರೆಗೂ ನೀವು ನೋಡ್ಬೇಕಾಗುತ್ತೆ. 30 seconds ಆದ ನಂತರ ಫ್ರೆಂಡ್ಸ್ ಆಟೋಮೆಟಿಕ್ ಇದು ಕ್ಲೋಸ್ ಆಗುತ್ತೆ, ನಿಮ್ಗೆ ಇಲ್ಲಿ ಪಾಯಿಂಟ್ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ತಿದ್ದೀರ ಇವಾಗ ನಾನು ಇದನ್ನ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ನೋಡ್ತಿದ್ರೆ 30 seconds ಆಗಕ್ಕೆ ಬಂದಿದೆ ಇವಾಗ. ಇಲ್ಲಿ ನೋಡಿ 30 seconds ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರ, ಇಲ್ಲಿ ನೋಡಿ 30 seconds ಆಗಿದೆ. ಇವಾಗ ಇದು ಕ್ಯಾಪ್ಚಾ ತರ ಇದೆ ಫ್ರೆಂಡ್ಸ್. ಓಕೆ, ನಾವು ಇದನ್ನ ಇವಾಗ ಇಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಇದನ್ನ ಇವಾಗ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ ನಾವು ರೋಟೇಟ್ ಮಾಡಿ ಇಮೇಜ್ ಅನ್ನ ಕರೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಓಕೆ, ಇದು ಕರೆಕ್ಟ್ ಆಗಿದೆ. ಇವಾಗ ಸಬ್ಮಿಟ್ ಅಂತ ಇದ್ದೀನಿ. ಇಲ್ಲಿ ನೋಡೋಣ ಫ್ರೆಂಡ್ಸ್, ಇವಾಗ ಪಾಯಿಂಟ್ಸ್ ಜಾಸ್ತಿ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ದು ಪಾಯಿಂಟ್ ಜಾಸ್ತಿ ಆಗಿದೆ. ಓಕೆ, ಇಲ್ಲಿ ನೋಡ್ತಿದ್ರೆ ಇದೇ ರೀತಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನೀವು ಎಷ್ಟು ನಿಮ್ಗೆ ಸಾಧ್ಯನೋ ಅಷ್ಟು ಇಲ್ಲಿ ನೀವು ವಿಡಿಯೋಸ್ ಅನ್ನ ನೋಡ್ತಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ 5 points ಸಿಗ್ತದೆ ನಿಮ್ಗೆ 30 seconds ವಿಡಿಯೋ ನೋಡೋಕೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಫಸ್ಟ್ ಇವಾಗ ನೀವು ಪಾಯಿಂಟ್ಸ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಪಾಯಿಂಟ್ಸ್ ಅನ್ನ ಇವಾಗ ಯಾವ ರೀತಿ ದುಡ್ಡನ್ನ ಆಗಿ ಕನ್ವರ್ಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ನೀವು ಜಸ್ಟ್ ಬರೀ ವಿಡಿಯೋಸ್ ನೋಡಷ್ಟೇ ಅಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾರೆ ನೀವು, ಪಕ್ಕದಲ್ಲಿ ನಿಮಗೆ ಸೈಡ್ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಕಾಣ್ತಿದೆ. ಫೇಸ್ಬುಕ್ ಬೇರೆಯವರು ಫೇಸ್ಬುಕ್ ಪೇಜ್ ಆಗಲಿ, ಫೇಸ್ಬುಕ್ ಫೋಟೋಸ್ ನೀವು ಲೈಕ್ ಮಾಡಿ ಕೂಡ ಇಲ್ಲಿ ಪಾಯಿಂಟ್ಸ್ ಅನ್ನ ಅರ್ನ್ ಮಾಡಬಹುದು. ಓಕೆ, ಇವಾಗ ನಾನು ನಿಮಗೆ ಈ ಪಾಯಿಂಟ್ಸ್ ಅನ್ನ ಯಾವ ರೀತಿ ದುಡ್ಡಲ್ಲಿ ಕನ್ವರ್ಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಮಗೆ ಇಲ್ಲಿ ಇನ್ನೊಂದು ವೆಬ್ಸೈಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡ್ತಾ ಇರೋ ನೀವು playersup.com ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, ಇಲ್ಲಿ ಇದೊಂದು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋ ನೀವು ಅಕೌಂಟ್ ಮಾರ್ಕೆಟ್ ಪ್ಲೇಸ್ ಅಂತ ಇದ್ದಾರೆ. ಇಲ್ಲೇನಪ್ಪ ಅಂದ್ರೆ ಫ್ರೆಂಡ್ಸ್, ನೀವು ಬೇರೆ ಬೇರೆ ನಿಮ್ಮ ಸೋಷಿಯಲ್ ಅಕೌಂಟ್ಸ್ ಇರ್ಬೋದು, ಬೇರೆ ಯಾವುದೇ ರೀತಿ ಅಕೌಂಟ್ಸ್ ಅನ್ನ ಇರುತ್ತಲ್ಲ, ನೀವು ಇಲ್ಲಿ ಸೇಲ್ ಮಾಡಬಹುದು ಅಥವಾ ನೀವು ಇಲ್ಲಿಂದ ಬೈ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ರೆ ನೀವು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬೈ ಸೇಲ್ ಟ್ರೇಡ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಅದೇ ಯೂಟ್ಯೂಬ್ ಅಕೌಂಟ್ಸ್ ಕೂಡ ನೀವು ಇಲ್ಲಿ ಸೇಲ್ ಮಾಡಬಹುದು. ಬಟ್ ಇವಾಗ ನಾನು ನಿಮ್ಗೆ ಹೇಳ್ತಿದ್ದೀನಿ ಯಾವ ರೀತಿ ನಮಗೆ ಇದು ಯೂಸ್ಫುಲ್ ಆಗಿದೆ, ಇದರಿಂದ ನಾವು ಯಾವ ರೀತಿ ದುಡ್ಡನ್ನ ಅರ್ನ್ ಮಾಡೋದು ಅಂತ ಹೇಳ್ತಿದ್ದೀನಿ. ಇಲ್ಲಿಂದ ಸ್ವಲ್ಪ ಕೆಳಗಡೆ ಬರೋಣ ಫ್ರೆಂಡ್ಸ್. ಓಕೆ, ಇಲ್ಲಿ ಲಾಸ್ಟ್ ಅಲ್ಲಿ ಬಂದ್ರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಆಲ್ ಅದರ್ ಗೇಮ್ಸ್ ಇನ್ ಮಾರ್ಕೆಟ್ ಪ್ಲೇಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಫೇಸ್ಬುಕ್ ಲೈಕ್ಸ್ ಅನ್ನ ಇಲ್ಲಿ ಸೇಲ್ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ನಿಮ್ ಕೆಳಗಡೆ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಸ್ವಲ್ಪ ಕೆಳಗಡೆ ನಾನು ಸ್ಕ್ರೋಲ್ ಮಾಡ್ತಾ ಇದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಹೈ ಕ್ವಾಲಿಟಿ ಫೇಸ್ಬುಕ್ $1,000 $8 ಅನ್ನ ತಗೋತಾ ಇದಾರೆ ಇಲ್ಲಿ ಇವ್ರು ನೋಡ್ತಾ ಇದಾರೆ. ಸೊ ಇಲ್ಲಿ ನೀವು ಕೂಡ ಏನಪ್ಪಾ ಅಂತಂದ್ರೆ ಬೇರೆಯವ್ರ ಫೇಸ್ಬುಕ್ ಪೇಜಸ್ ಆಗಿರ್ಬೋದು, ಫೋಟೋಸ್ ಅನ್ನ ಲೈಕ್ ಮಾಡಿ ಅವ್ರ ಕಡೆಯಿಂದ ಇಲ್ಲಿ ದುಡ್ಡನ್ನ ನೀವು ತಗೋಬಹುದು. ಇಲ್ಲಿ ನೋಡ್ತಾ ಇರೋ ಫ್ರೆಂಡ್ಸ್ ಅವರು ಇಲ್ಲಿ ನೋಡಿ ಎಷ್ಟೊಂದು ಜನ ಇದಾರೆ ಅಂತ. ಇಲ್ಲಿ ನೋಡಿ 100 ಫೇಸ್ಬುಕ್ ಲೈಕ್ಸ್ಗೆ ಇವರು $5 ಅನ್ನ ತಗೋತಾ ಇದಾರೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದಾರೆ 100 ಫೇಸ್ಬುಕ್ ಲೈಕ್ಸ್ಗೆ ಇವರು $3.5 ಅನ್ನ ತಗೋತಾ ಇದಾರೆ. ಓಕೆ, ಇಲ್ಲಿ ಕೆಳಗಡೆ ಹೋದ್ರೆ ಫ್ರೆಂಡ್ಸ್ ನಿಮಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಇದಾರೆ ಅಂತ. ನೀವಿಲ್ಲೇನಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಬಂದು ನಿಮ್ದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ತಾರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡೋ ಪ್ರೊಸೀಜರ್ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್. ನಾರ್ಮಲಿ ಇಲ್ಲೇನಪ್ಪ ಅಂದ್ರೆ ನಿಮ್ದು ಇಮೇಲ್ ಐಡಿನ ಕೊಡಬೇಕಾಗುತ್ತೆ, ಹೆಸರನ್ನ ಕೊಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನಿಮ್ದು ಅಕೌಂಟ್ ಕ್ರಿಯೇಟ್ ಆದ ನಂತರ ನೀವು ಇದೇ ರೀತಿ ಲಿಸ್ಟಿಂಗ್ ಅನ್ನ ಮಾಡಿ. ಓಕೆ, ಇಲ್ಲಿ ನೀವು ಬರಿಬಹುದು ಫ್ರೆಂಡ್ಸ್, ಇಲ್ಲಿ ನಿಮಗೆ 1,000 ಲೈಕ್ ನಿಮ್ಗೆ ಎಷ್ಟು ಲೈಕ್ಸ್ಗೆ ಎಷ್ಟು ದುಡ್ಡನ್ನ ತಗೋಬೇಕು ಅನ್ನೋದು ನೀವು ಇಲ್ಲಿ ಡಿಸೈಡ್ ಮಾಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ತಾ ಇದಾರೆ ಫ್ರೆಂಡ್ಸ್ ಇವರು 100 ಲೈಕ್ಗೆ ಇವರು $5 ತಗೋತಾ ಇದಾರೆ. ಓಕೆ, ಇಲ್ಲಿ ನೋಡ್ತಾ ಇದಾರೆ ಅದೇ ರೀತಿ ಇವ್ರು ಕೆಳಗಡೆ ನೋಡಿ ಫ್ರೆಂಡ್ಸ್ 100 ಲೈಕ್ಸ್ಗೆ ಇಲ್ಲಿ $3.5 ಅನ್ನ ತಗೋತಾ ಇದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್ 500 ಲೈಕ್ಸ್ಗೆ ಇಲ್ಲಿ ಇವರು $10 ಅನ್ನ ತಗೋತಾ ಇದಾರೆ. ಈ ರೀತಿ ಬಂದು ನೀವು ಇಲ್ಲಿ ಲಿಸ್ಟಿಂಗ್ ಅನ್ನ ಮಾಡಿ, ಲಿಸ್ಟಿಂಗ್ ಆದ ನಂತರ ಏನಪ್ಪಾ ಅಂದ್ರೆ ಯಾರು ನಿಮ್ ಕಡೆಯಿಂದ ಇದು ಬೈ ಮಾಡ್ಕೋಬೇಕು ಅನ್ಕೊಂಡಿರ್ತಾರೋ ಅವ್ರು ನಿಮ್ಗೆ ಒಂದು ಲಿಂಕ್ ಅನ್ನ ಕಳಿಸ್ತಾರೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ನಂದು ಇದು ಫೇಸ್ಬುಕ್ ಪೇಜ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನನಗೆ ಇವಾಗ ಈ ಫೋಟೋ ನನಗೆ ಇದ್ರ ಮೇಲೆ ಲೈಕ್ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಇವಾಗ ಏನಪ್ಪಾ ಅಂದ್ರೆ ನಾನು ಇಲ್ಲಿಂದ ನಿಮಗೆ ಲಿಂಕ್ ಅನ್ನ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಈ ರೀತಿ. ಓಕೆ, ಈ ಲಿಂಕ್ ಅನ್ನ ಶೇರ್ ಮಾಡ್ತಾರೆ. ಆ ಲಿಂಕ್ ಅನ್ನ ತಗೊಂಡು ಫ್ರೆಂಡ್ಸ್ ನೀವು ಏನ್ ಮಾಡೋದಪ್ಪ ಅಂತಂದ್ರೆ, ಇವಾಗ ಅವ್ರ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಆ ಲಿಂಕ್ ಅನ್ನ ತಗೊಂಡು ಇಲ್ಲಿ admifast.com ಅಲ್ಲಿ ಬನ್ನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ನೀವು ಆಡ್ ಸೈಟ್ ಪೇಜ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಮುಂದೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಟೈಪ್ ಫೇಸ್ಬುಕ್ ಲೈಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಕಂಟ್ರಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದು ವರ್ಲ್ಡ್ ವೈಡ್ ಅಂತ ಇದೆ. ಓಕೆ, ಇದನ್ನ ಇಲ್ಲಿ ಇವಾಗ ವರ್ಲ್ಡ್ ವೈಡ್ ಅಂತ ಇಡಿ. ನೆಕ್ಸ್ಟ್ ಇಲ್ಲಿ ಟೈಟಲ್ ಅನ್ನ ಕೊಡಿ ಫ್ರೆಂಡ್ಸ್. ಟೈಟಲ್ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಸುಮ್ಮನೆ ಟೈಟಲ್ ಏನಪ್ಪಾ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಈ ಟೈಟಲ್ ಅನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಅವ್ರು ನಿಮ್ಗೆ ಏನು ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತಾರಲ್ಲ ಆ ಲಿಂಕ್ ಅಲ್ಲಿ ಪೇಸ್ಟ್ ಮಾಡಿ. ಓಕೆ, ನಾನು ಇಲ್ಲಿ ನೋಡ್ತಾ ಇದ್ದೀರಾ ನಾ ಫೇಸ್ಬುಕ್ ಇಂದ ಲಿಂಕ್ ಅವ್ರು ಕೊಟ್ಟಿದ್ರಲ್ಲ ಆ ಲಿಂಕ್ ಅಲ್ಲಿ ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ. ಬಂದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ 25 points ಇದೆ ಫ್ರೆಂಡ್ಸ್. ಇದನ್ನ ನೀವು 10 points ಅಂತ ಇಟ್ಕೊಳ್ಳಿ. ಒಂದು ಲೈಕ್ ಮಾಡಿದ್ರೆ ನೀವು ಇಲ್ಲಿ 10 points ಕೊಡ್ತಾ ಇದ್ರ ಅಂತ ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಇವಾಗ ಫ್ರೆಂಡ್ಸ್ ಇಟ್ ಮಾಡಿ ಸೇವ್ ಚೇಂಜಸ್ ಅಂತ. ಇವಾಗ ಏನಾಗುತ್ತಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋ ನಿಮ್ಮ ಇಲ್ಲಿ ಪಾಯಿಂಟ್ಸ್ ಏನು ಅರ್ನ್ ಮಾಡಿರ್ತಿರಲ್ಲ, ಸೊ ಪ್ರತಿಯೊಂದು ಲೈಕ್ಗೆ ನಿಮ್ದು ಇಲ್ಲಿ 10 points ಕಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೀವು ಎಷ್ಟು ಜಾಸ್ತಿ ಪಾಯಿಂಟ್ಸ್ ಅನ್ನ ಇಲ್ಲಿ ಅರ್ನ್ ಮಾಡ್ತಿರಲ್ಲ ಅಲ್ಲ ಫ್ರೆಂಡ್ಸ್, ಅಷ್ಟು ಜಾಸ್ತಿ ನಿಮಗೆ ಕ್ಲೈಂಟ್ಸ್ಗೆ ನೀವು ಲೈಕ್ಸ್ ಆಗಲಿ ಶೇರ್ಸ್ ಆಗಲಿ ನೀವು ಇಲ್ಲಿ ಜಾಸ್ತಿ ಅವರಿಗೆ ಪ್ರೊವೈಡ್ ಮಾಡ್ಬೋದು, ಅದರಿಂದ ನೀವು ಜಾಸ್ತಿ ದುಡ್ಡನ್ನು ತಗೋಬಹುದು. ಓಕೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಅನ್ಕೊಳ್ಳಿ, ನೀವು ಯಾವಾಗ ಇಲ್ಲಿ ಬಂದು ನಿಮ್ಮ ಕ್ಲೈಂಟ್ಸ್ ಇಲ್ಲಿ ನೀವು ಲಿಂಕ್ ಅನ್ನ ಕೊಡ್ತೀರಾ, ನೆಕ್ಸ್ಟ್ ಸೇವ್ ಚೇಂಜಸ್ ಅಂತ ಹೇಳ್ತಿರಲ್ಲ, ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ವೆಬ್ಸೈಟ್ ಅಲ್ಲಿ ಆ ಲಿಂಕ್ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಯಾರಾದ್ರೂ ಬಂದು ಇಲ್ಲಿ ನೋಡ್ತಾ ಇದ್ರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಇಲ್ಲಿ ಫೇಸ್ಬುಕ್ ಲೈಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರೆ ಯು ವಿಲ್ ಗೆಟ್ 35 points ಫಾರ್ ಲೈಕಿಂಗ್ ಅಂತಿದೆ. ನೀವು ಅಲ್ಲಿ ಏನಪ್ಪಾ ಅಂದ್ರೆ 10 points ಅನ್ನ ಇಟ್ಟಿದ್ರಿ ಫ್ರೆಂಡ್ಸ್, ಒಂದು ಲೈಕ್ ಮಾಡಿದ್ರೆ 10 points ಕೊಡ್ತೀನಿ ಅಂತ ನೀವು ಅಲ್ಲಿ ಸೆಟ್ ಮಾಡಿದ್ರಿ. ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾರಾದ್ರೂ ಬೇರೆಯವರು ಬಂದು ನೀವು ಕೊಟ್ಟಿರೋ ಲಿಂಕ್ ಇದರಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಅವ್ರು ಯಾವಾಗಾದ್ರೂ ಬಂದು ಇಲ್ಲಿ ಯಾರಾದ್ರೂ ಯಾರೇ ಇರ್ಬೋದು ಇಲ್ಲಿ ಬಂದು ಫೇಸ್ಬುಕ್ ಲೈಕ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಸೇವ್ ಮಾಡಿರ್ತಿರಲ್ಲ ಫ್ರೆಂಡ್ಸ್, ನಿಮ್ಮ ಕ್ಲೈಂಟದ್ದೇನು ಲಿಂಕ್ ಇರುತ್ತಲ್ಲ ಸೇವ್ ಮಾಡಿರ್ತೀರ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ಬೇರೆಯವರು ಯಾರಾದರೂ ಬಂದು ಇದ್ರ ಮೇಲೆ ಲೈಕ್ ಮಾಡಿದ ತಕ್ಷಣ ಅವ್ರಿಗೆ ಪಾಯಿಂಟ್ ಸಿಗುತ್ತೆ. ನೀವು ಅಲ್ಲಿ ಎಷ್ಟು ಪಾಯಿಂಟ್ ಸೆಟ್ ಮಾಡಿರ್ತೀರ ಅಷ್ಟು ಪಾಯಿಂಟ್ ಸಿಗುತ್ತೆ. ನೀವು ಅವಾಗಲೇ ಇಲ್ಲಿ 10 points ಅನ್ನ ಸೆಟ್ ಮಾಡಿದಿರ. ಓಕೆ, ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಫ್ರೆಂಡ್ಸ್, ನೀವು ಎಷ್ಟು ಇಲ್ಲಿ ಪಾಯಿಂಟ್ಸ್ ಅನ್ನ ಅರ್ನ್ ಮಾಡಿರ್ತಿರಲ್ಲ ಅದು 1.1 ಲೈಕ್ಗೆ 10 points ಅಂತ ಡಿಟೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಅದಕ್ಕೆ ನೀವು ಏನಪ್ಪಾ ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಅನ್ನ ಜಾಸ್ತಿ ಅರ್ನ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದೆ ಯೂಟ್ಯೂಬ್ ವಿಡಿಯೋಸ್ ನೋಡಿ ನೀವು ಇಲ್ಲಿ ಪಾಯಿಂಟ್ಸ್ ಅನ್ನ ಅರ್ನ್ ಮಾಡಬಹುದು ಅಂತ. ಅದಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋ ನೀವು ಫೇಸ್ಬುಕ್ ಲೈಕ್ಸ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಲೈಕ್ ಮಾಡಿ ಕೂಡ ಇಲ್ಲಿ ದುಡ್ಡನ್ನ ಅರ್ನ್ ಮಾಡಬಹುದು. ಅದೇ ರೀತಿ ಫೇಸ್ಬುಕ್ ಇಂದ ಯಾವುದು ಫೋಟೋ ಆಗಿರ್ಬೋದು ಶೇರ್ ಮಾಡಿ ಕೂಡ ನೀವು ಇಲ್ಲಿಂದ ನೀವು ಪಾಯಿಂಟ್ಸ್ ಅನ್ನ ಇಲ್ಲಿ ಅರ್ನ್ ಮಾಡಬಹುದು. ಆ ಪಾಯಿಂಟ್ಸ್ ಅನ್ನ ನೀವು ಏನಪ್ಪಾ ಅಂದ್ರೆ ಇದರಲ್ಲಿ ಬಂದು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ ಓಕೆ, ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಯಾವ ರೀತಿ ವರ್ಕ್ ಆಗದೆ ಅಂತ. ನಿಮ್ಗೆ ಇನ್ನೊಮ್ಮೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ, ಇವಾಗ ಏನಪ್ಪಾ ಅಂದ್ರೆ ನೀವು ಫಸ್ಟ್ ಬಂದು ಇದರಲ್ಲಿ ನಿಮ್ದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ತಾರೆ ನಾನು ಇದು ಹೋಮ್ ಪೇಜ್ಗೆ ಇಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹೋಮ್ ಪೇಜ್ ಅಲ್ಲಿ ಬಂದು ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಬಂದು ನೀವು ಏನಪ್ಪಾ ಅಂದ್ರೆ ಫಸ್ಟ್ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಅಂತ ನಿಮ್ಗೆ ಹೇಳಿದೀನಿ, ಅಕೌಂಟ್ ಕ್ರಿಯೇಟ್ ಆದ ನಂತರ ಏನಪ್ಪಾ
ಇವಾಗ ನೋಡ್ತಾ ಯು ಆರ್ ಎಲ್ ಇದೆ ನೋಡಿ ಫ್ರೆಂಡ್ಸ್. ಓಕೆ, ನೀವು ನಿಮ್ಮ ಕ್ಲೈಂಟ್ ಏನು ಯು ಆರ್ ಎಲ್ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಸಿ ಪಿ ಸಿ ಸೆಟ್ ಮಾಡಿ. ಇಲ್ಲಿ ನೀವು $10 ಇದು ಸಾರಿ ನಿಮಗೆ 10 points ಇಡ್ತಿರೋ, 20 points ಇಡ್ತಿರೋ, 30 points ಇಡ್ತಿರೋ, ಅದು ನಿಮ್ಮ ಮೇಲೆ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ನೀವು ಆದಷ್ಟು ಕಮ್ಮಿ ಪಾಯಿಂಟ್ಸ್ ಇಡೋಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನೀವು ಒಂದು ಲೈಕ್ಗೆ $10 ಅನ್ನ ಕೊಡಿ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಬೇರೆಯವರಿಗೆ ಬಂದು ಇದರಲ್ಲಿ ಯಾರಾದರೂ ಬಂದಿರ್ತಾರಲ್ಲ ಅವರು ಇಲ್ಲಪ್ಪ ಅಂದ್ರೆ ಅವ್ರಿಗೆ 10 points ಸಿಗುತ್ತೆ. ಓಕೆ, ಇಲ್ಲಿ ನೋಡಿದ್ರೆ ನೀವು 10 points ಅನ್ನ ಕೊಡಿ, 10 points ಅನ್ನ ಕೊಟ್ಟು ಸೇವ್ ಚೇಂಜಸ್ ಅಂತ ಹೇಳಿ. ಸೇವ್ ಚೇಂಜಸ್ ಅಂದಮೇಲೆ ನೀವೇನು ಲಿಂಕ್ ಅನ್ನ ಕೊಟ್ಟಿರ್ತಿರಲ್ಲ ಫ್ರೆಂಡ್ಸ್, ನಿಮ್ಮ ಕ್ಲೈಂಟ್ ಅದು ಇದರಲ್ಲಿ ಡೇಟಾ ಸೇವ್ ಆಗಿರುತ್ತೆ. ಸೇವ್ ಆದ ನಂತರ ಏನಾಗುತ್ತೆ, ಯಾರಾದರೂ ಬಂದು ಬೇರೆಯವರು ಬಂದು ಇಲ್ಲಿ ಫೇಸ್ಬುಕ್ ಲೈಕ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಸೇವ್ ಮಾಡಿರೋ ಡೇಟಾ ಇರುತ್ತಲ್ಲ ಫ್ರೆಂಡ್ಸ್, ಅದು ಓಪನ್ ಆಗುತ್ತೆ. ಅವ್ರು ಯಾವಾಗ ಅದರಲ್ಲಿ ಲೈಕ್ ಕೊಡ್ತಾರೋ ಅದನ್ನು ಲೈಕ್ ಮಾಡಿದ ನಂತರ ಅವ್ರಿಗೆ 10 points ಸಿಗುತ್ತೆ, ನಿಮಗೆ ನಿಮ್ಮ ಕ್ಲೈಂಟ್ಗೆ ಒಂದು ಲೈಕ್ ಸಿಕ್ಕಿ ಹೆಚ್ಚಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ. ಇವಾಗ ಫ್ರೆಂಡ್ಸ್ ನೀವು ಇಲ್ಲಿ ಜಸ್ಟ್ ಫೇಸ್ಬುಕ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರ playersup.com ಅಲ್ಲಿ ಬರೋಣ. ಇಲ್ಲಿ ಜಸ್ಟ್ ನೀವೇನಪ್ಪ ಅಂದ್ರೆ ಫೇಸ್ಬುಕ್ ಸೇಲ್ ಮಾಡಿ ಅಷ್ಟೇ ಅಲ್ಲ ಫ್ರೆಂಡ್ಸ್. ಓಕೆ, ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಲೈಕ್ಸ್ ಕೂಡ ಸೇಲ್ ಮಾಡ್ಬೋದು. ಓಕೆ, ಸೇಮ್ ಫ್ರೆಂಡ್ಸ್ ನಮಗೆ ಯಾವ ರೀತಿ ಹೇಳೋದಿಲ್ಲ ಅದೇ ರೀತಿ ನೀವು ಇಲ್ಲಿನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಲೈಕ್ಸ್ ಕೂಡ ನೀವು ಇಲ್ಲಿ ಸೇಲ್ ಮಾಡಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮ್ ಕೂಡ, ನಾನು ನಿಮಗೆ ಹೇಳ್ತೀನಿ ಇವಾಗ ಯಾವ ರೀತಿ ಅಂತ. ಇವಾಗ ಫ್ರೆಂಡ್ ನಾ ಇಲ್ಲಿಂದ ಬ್ಯಾಕ್ ಹೋಗ್ತಾ ಇದ್ದೀನಿ, ನಮ್ಗೇನು ಡ್ಯಾಶ್ಬೋರ್ಡ್ ಹೋಗಿ ಹೋಗ್ತೀನಿ. ಇವಾಗ ಇಲ್ಲಿ ನೋಡಿ ಇವಾಗ ಕೆಳಗಡೆ ಹೋಗೋಣ. ಸೇಮ್ ಫ್ರೆಂಡ್ಸ್ ನಿಮಗೆ ಅವಾಗ ಏನು ಪ್ರೊಸೀಜರ್ ಹೇಳಿದಲ್ಲ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ನಾನು ಕೆಳಗಡೆ ಹೋಗ್ತಾ ಇದ್ದೀನಿ, ಇಲ್ಲಿ ನೋಡ್ತೀರಾ ಇಲ್ಲಿಂದ ನಾವು ಲಾಸ್ಟಲ್ಲಿ ಬರೋಣ. ಲಾಸ್ಟಲ್ಲಿ ಬಂದು ಆಲ್ ಅದರ್ ಗೇಮ್ಸ್ ಇನ್ ಮಾರ್ಕೆಟ್ ಪ್ಲೇಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ಫ್ರೆಂಡ್ಸ್ ನಾವು ಆವಾಗಲೇ ಫೇಸ್ಬುಕ್ ಅನ್ನ ಸೆಲೆಕ್ಟ್ ಮಾಡಿದ್ವಿ, ಹಾಗಾಗಿ ಎಫ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಇವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಲೈಕ್ಸ್ ಅನ್ನ ಸೇಲ್ ಮಾಡಬಹುದು, ಅದಕ್ಕೆ ನಾ ಇಲ್ಲಿ ಐ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಇನ್ಸ್ಟಾಗ್ರಾಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಇನ್ಸ್ಟಾಗ್ರಾಮ್ ಲೈಕ್ಸ್ ಕೂಡ ಇಲ್ಲಿ ಸೇಲ್ ಮಾಡಬಹುದು, ಅದೇ ರೀತಿ ಇಲ್ಲಿ ಅಕೌಂಟ್ ಕೂಡ ಸೇಲ್ ಮಾಡಬಹುದು. ಓಕೆ, ಇಲ್ಲಿ ನೋಡ್ತಾ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಲೈಕ್ ಅನ್ನ ಕೂಡ ಸೇಲ್ ಮಾಡಬಹುದು. ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಯಾವ ರೀತಿ ಇವರು ಲಿಸ್ಟಿಂಗ್ ಮಾಡಿದಾರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಕೆಳಗಡೆ ಬರೋಣ. ಇಲ್ಲಿ ಕೆಳಗಡೆ ಬಂದ್ರೆ ನೋಡ್ತಾ ಇದ್ರ ಇಲ್ಲಿ 100,000 ಲೈಕ್ಸ್ಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇವರು 1,000 ಲೈಕ್ಸ್ಗೆ ಏನಪ್ಪ ಅಂದ್ರೆ $159 ತಗೋತಾ ಇದಾರೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ತಾ ಇದ್ರೆ ನೀವು 10,000 ಲೈಕ್ಸ್ಗೆ $159 ಅನ್ನ ತಗೋತಾ ಇದಾರೆ. ಇಲ್ಲಿ ನೋಡ್ತಾರೆ ಅದೇ ರೀತಿ ನೋಡಿ 5,000 ಲೈಕ್ಸ್ಗೆ ಇವರು $99 ತಗೋತಾ ಇದಾರೆ ಫ್ರೆಂಡ್ಸ್. ಓಕೆ ನೋಡಿ, ಎಷ್ಟೊಂದು ಇವರು ಇಲ್ಲಿ ಚಾರ್ಜ್ ಅನ್ನ ಮಾಡ್ತಾ ಇದಾರೆ ಅಂತ. ಇಲ್ಲಿ ಬಂದು ಫ್ರೆಂಡ್ಸ್ ನಾವು ನಿಮಗೆ ಫೇಸ್ಬುಕ್ ಅಲ್ಲಿ ಯಾವ ರೀತಿ ಲಿಸ್ಟಿಂಗ್ ಮಾಡೋ ಕೇಳಿದ್ರೆ ಅದೇ ರೀತಿ ಬಂದು ಇವರು ಯಾವ ರೀತಿ ಬರ್ತಿದ್ದಾರೆ ಇಲ್ಲಿ ಬಂದು ಅದೇ ರೀತಿ ಲಿಸ್ಟಿಂಗ್ ಅನ್ನ ಮಾಡಿ. ಓಕೆ, ಲಿಸ್ಟಿಂಗ್ ಮಾಡಿದ ನಂತರ ಫ್ರೆಂಡ್ಸ್ ನಿಮ್ಮ ಕ್ಲೈಂಟ್ ಇಲ್ಲಿಂದ ಏನಪ್ಪ ಅಂದ್ರೆ ನಿಮಗೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಆ ಲಿಂಕ್ ಅನ್ನ ತಗೊಂಡು ನೀವು ಆ ಲಿಂಕ್ ಕಾಪಿ ಮಾಡೋ ಲಿಂಕ್ ಅನ್ನ ಬಂದು ಇಲ್ಲಿ ಆಡ್ ಸೈಡ್ ಪೇಜ್ ಅಂತ ಇದೆಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ರೆಂಡ್ಸ್ ಇಲ್ಲಿ ಅವಾಗ ನಾವು ಫೇಸ್ಬುಕ್ ಲೈಕ್ಸ್ ಅಂದಿದ್ದೀವಿ, ಇವಾಗ ಇಲ್ಲಿ ಇನ್ಸ್ಟಾಗ್ರಾಮ್ ಲೈಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ನೋಡ್ತಾ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಲೈಕ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಡ್ ವೈಡ್ ಅಂತ ನೀಡಿ, ಇಲ್ಲಿ ಟೈಟಲ್ ನಿಮ್ಗೆ ಯಾವ್ದು ಬೇಕೋ ಆ ಟೈಟಲ್ ಅನ್ನ ಕೊಡಿ. ಓಕೆ, ನಾನು ಸುಮ್ಮನೆ ಎಕ್ಸಾಂಪಲ್ ಗುಸ್ಕ ಕೊಡ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಿಮ್ಮದು ಕ್ಲೈಂಟ್ಸ್ ಯಾವ ಯು ಆರ್ ಎಲ್ ಅನ್ನ ಕೊಟ್ಟಿರ್ತಾರೆ, ಯಾವ ಲಿಂಕ್ ಅನ್ನ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಸಿಂಪಲ್ ಫ್ರೆಂಡ್ಸ್, ಸೇಮ್ ಇದೆ. ನೆಕ್ಸ್ಟ್ ಕೆಳಗಡೆ ಬಂದು ಸ್ವಲ್ಪ ಬಂದು ಇಲ್ಲಿ ಸಿ ಪಿ ಸಿ ನೋಡಿ, ಇದ್ರ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಪಾಯಿಂಟ್ಸ್ ಅನ್ನ ಕೊಡ್ಬೇಕು ಅನ್ಕೊಂಡಿರ್ತೀರೋ ಅಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಸೇವ್ ಚೇಂಜಸ್ ಅಂತ ಹೇಳಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತೀರಾ, ಇಲ್ಲಿ ಬೇರೆಯವರಿಗೆ ರೆಫರ್ ಮಾಡಿ ಕೂಡ ಇಲ್ಲಿ ಪಾಯಿಂಟ್ಸ್ ಅರ್ನ್ ಮಾಡಬಹುದು. ಇಲ್ಲಿ ನೋಡ್ತೀರಾ ಫ್ರೆಂಡ್ಸ್ ನೀವು 999 ಪಾಯಿಂಟ್ಸ್ ಅರ್ನ್ ಮಾಡಬಹುದು ಬೇರೆಯವರಿಗೆ ರೆಫರ್ ಮಾಡಿ. ಇಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ರೆಫರ್ ಲಿಂಕ್ ಇರುತ್ತೆ, ಇದರಿಂದ ಕೂಡ ನೀವು ಇಲ್ಲಿ ಪಾಯಿಂಟ್ಸ್ ಅರ್ನ್ ಮಾಡಬಹುದು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲಪ್ಪ ಅಂದ್ರೆ ಇನ್ನೊಮ್ಮೆ ಇದನ್ನ ರಿಪೀಟ್ ಮಾಡಿ ನೋಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮಗೆ ಇದು ವಿಡಿಯೋ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ನಿಮಗೆ ಮತ್ತೆ ಕೆಲವೊಂದಿಷ್ಟು ವಿಡಿಯೋಸ್ ಅನ್ನು ತಗೊಂಡು ಬರ್ತಾ ಇರ್ತೀನಿ. ಬೇರೆ ಬೇರೆ ಮೆಥಡ್ಸ್ ಅನ್ನ ಹೇಳ್ತಾ ಇರ್ತೀನಿ ಯಾವ ರೀತಿಯಾಗಿ ನೀವು ಆನ್ಲೈನ್ ಇಂದ ದುಡ್ಡನ್ನು ಅರ್ನ್ ಮಾಡೋದು ಅಂತ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.